ದುಡ್ಡು ಕೊಡ್ತಾರೆ ಅವ್ರು ಕೊಡ್ಲಿಲ್ಲ ಅವರೇ ಮುಂದೆ ನಿಂತದನ್ನ ಕಟ್ಟಿಸ್ಕೊಟ್ಟು ಬಹುಶಃ ಈ ಶಿರಾದ ಕೇಂದ್ರ ಸ್ಥಾನದಲ್ಲಿ ಬೇರೆ ಯಾವುದೇ ಸಮುದಾಯದ ದೇವಸ್ಥಾನ ಈ ರೀತಿನಲ್ಲಿ ಬಂದಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಂತ ಕಲ್ಕೆರೆ ರವಿಕುಮಾರ್ ಅವರೇ ಇವತ್ತು ಮಾಜಿ ಸಚಿವರಾದ ಜಯಚಂದ್ರ ಅವರಿಗೆ ಬರಬೇಕಾಗಿತ್ತು ಅವ್ರು ಬಂದಿಲ್ಲ ಅವರ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಸಂಜಯ್ ಜಯಚಂದ್ರ ಅವರೇ ಮತ್ತೋರ್ವ ಆತ್ಮೀಯರಾದ ರೇಖಾ ರಾಘವೇಂದ್ರ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ಮುಂಬದಿಯಲ್ಲಿರ್ತಕ್ಕಂಥ ತಾಯಂದಿರೇ ಸಮಾಜದ ಮುಖಂಡರುಗಳೇ ನನಗಂತೂ ಮಾತಿಗೆ ಏನೂ ಬಿಟ್ಟೇ ಇಲ್ಲ ಇವರು ಮೊದಲು ಮಂಜಣ್ಣ ಕೊಟ್ಟು ಮಂಜಣ್ಣಾಗಿ ಕೊಟ್ಬಿಟ್ರು ಅವರು ಪೂರ್ತಿ ಮುಗಿಸಿದ್ರು 90% ಮತ್ತೆ ಅದಾದ ಎಲ್ಲರೂ ಮಾತಾಡಿ ಕೊನೆಗೆ ರಘು ಕೌಟಿಲ್ಯರವ್ರಿಗೆ ಕೊಟ್ಟರು ನೂರು ಮುಗಿಸ್ಬಿಟ್ರು ಏಕೆಂದ್ರೆ ನಾನು ಏನ್ ಮಾತಾಡಲಿ ಏನು ಬಾಕಿ ಉಳಿದಿಲ್ಲ ಅಂತ ನಾನು ಒಂದೆರಡು ಮಾತನ್ನ ಮಾತ್ರ ಅವ್ರು ಆಡಿದ ಮಾತನ್ನ ಮೆಲುಕು ಹಾಕ್ತೇನೆ ಅಷ್ಟೇ ನಾನೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರು ತುಂಬಾ ಒತ್ತನ್ನ ಕೊಟ್ಟೆ ಹೇಳ್ತಿದ್ರು ಈ ವೇದಿಕೆ ಎಲ್ಲ ಜಾತಿಯವರಿದ್ದೀರಿ ಎಲ್ಲ ಪಾರ್ಟಿಯವರಿದ್ದೀರಿ ನಿಜವಾಗ್ಲೂ ಶಿರಾದಲ್ಲಿ ವಿಶೇಷ ಅಂತ ಹೌದು ನಾನು ಅವ್ರಿಗೆ ಹೇಳದೆ ಇಲ್ಲ ಜಯಚಂದ್ರ ಅವರು ಮಂತ್ರಿಗಳಿದ್ದಾಗ ಅಥವಾ ಅವರು ಶಾಸಕರಿದ್ದಾಗ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸತ್ಯನಾರಾಯಣ ಸಾಹೇಬ್ರನ್ನ ಮಾಜಿ ಇದ್ರೂ ಕರಿತಿದ್ವಿ ನಮ್ಮವರು ಅಧಿಕಾರದಾಗಿದ್ದಾಗ ಅವ್ರನ್ನೂ ಕರಿತಿದ್ವಿ ಹಾಗೆ ನಮ್ಮ ಮಂಜಣ್ಣ ಅವರು ಬಿಜೆಪಿಯಿಂದ ಇರ್ಬೋದು ಅಥವಾ ಎಲ್ಲ ಅವರ ಪಾರ್ಟಿಯಿಂದ ಒಬ್ಬೊಬ್ಬರನ್ನ ಕುರಿಸುವಂತ ಕೆಲಸ ಈ ಸಮಾಜ ಮಾಡ್ತಿತ್ತು ಹಾಗಾಗಿ ಎಲ್ರಿಗೆ ಸರಿ ಸಮಾನವಾದಂತ ಗೌರವನ ಕೊಟ್ಟಂತಹ ಕೀರ್ತಿ ಮಡಿವಾಳ ಸಮುದಾಯಕ್ಕೆ ಸೇರ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಏಳನೆಯ ವಾರ್ಷಿಕೋತ್ಸವ ನಮ್ಮ ಸ್ವಾಮೀಜಿಯವರು ಬರಬೇಕಾಗಿತ್ತು ಒತ್ತಡದ ಮಧ್ಯೆ ಬಂದಿಲ್ಲ ಅಲ್ಲೂ ನಮ್ಮ ಅಧ್ಯಕ್ಷರು ಬರ್ತಾರೇನಪ್ಪ ಅಂದೆ ಅಣ್ಣ ಬರ್ತೀನಿ ಅಂತ ಗ್ಯಾರಂಟಿ ಹೇಳವ್ರೆ ಆದರೂ ಕಷ್ಟ ಐತೆ ಎಲ್ಲ ಹೊರಗಡೆ ಇದ್ದಾರಂತೆ ಇಲ್ಲ ಇಲ್ಲ ಅವ್ರು ಖಂಡಿತ ಶಿರ ಮರೆಯೋದಿಲ್ಲ ಬರ್ತಾರೆ ಅಂತ ಯಾಕೆ ಅಂತ ರಘು ಕೌಟಿಲ್ಯರವರನ್ನ ರಾಜ್ಯ ದೇವರಾಜ ಅರಸ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದಂತಹ ಕೀರ್ತಿ ಶಿರಾ ತಾಲೂಕಿಗೂ ಸೇರುತ್ತೆ ನಮ್ಮ ಸಮಾಜಕ್ಕೂ ಸೇರುತ್ತೆ ಕಾರಣ ಇಷ್ಟೇ ಅವ್ರು ತುಮಕೂರಲ್ಲಿ ಬಂದ್ ಬಾಬು ಅಂತ ಒಬ್ಬ ನನ್ನ ಬಹಳ ಆತ್ಮೀಯ ತಿಗಳ ಹುಡುಗ ಅವ್ರ ಮೂಲಕ ಫೋನ್ ಮಾಡ್ತಿದ್ದ ನಂಗಣ್ಣರೇ ಎಲ್ಲಿದ್ದೀರಾ ಅಂತ ನಿಮ್ಮ ಹತ್ರ ಎರಡೇ ಎರಡು ನಿಮಿಷ ಮಾತಾಡಬೇಕು ಟೀ ಕುಡಿಯಕ್ಕೆ ಬನ್ನಿ ಸಾಕು ಅಂತ ಅಣ್ಣ ಬರ್ತೀನಿ ಇಲ್ಲಿ ಖಂಡಿತ ಹೋಗಲಿಲ್ಲ ನನಗೆ ಗೊತ್ತು ಯಾಕೆ ಕರೀತಾರೆ ಅಂತ ಬಹುಶಃ ಅದು ಇನ್ನೊಂದು ಮಾತು ಮುಂದುವರೆದು ಹೇಳಿದ್ರು ರಂಗಸ್ವಾಮಯ್ಯನವರು ಏನಾದರೂ ನನ್ನ ಮಾತು ಕೇಳಿದ್ದಿದ್ರೆ ಅಂತೂ ದೇವರಾಜ ಅರಸ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ನನ್ನ ಮಾಡ್ತಿರ್ಲಿಲ್ಲ ಮಡವಾಳರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಂತೂ ಗ್ಯಾರಂಟಿ ಮಾಡಿಸ್ತಾರೆ ನೀವು ಹೇಳಿ ನಾನು ಹೋಗ್ಬೇಕಾಗಿತ್ತ ಅವ್ರ ಮಾತು ಕೇಳಬೇಕಾಗಿತ್ತ ಖಂಡಿತ ಸಾಧ್ಯ ಇಲ್ಲ ಇಲ್ಲ ಅದು ಒಳ್ಳೆಯದೂ ಅಲ್ಲ ಕಾರಣ ಇಷ್ಟೇ ನನ್ನ 35 ವರ್ಷದ ರಾಜಕೀಯ ಜೀವನದಲ್ಲಿ ನನ್ನ ಶ್ರೀಮತಿಯವರನ್ನು ತಾಲೂಕು ಪಂಚಾಯಿತಿಯ ಅಧ್ಯಕ್ಷರನ್ನು ಮಾಡಿ ಉಪಾಧ್ಯಕ್ಷರನ್ನು ಮಾಡಿ ನನ್ನನ್ನು ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಮಾಡಿ ಬಹುಶಃ ಇವತ್ತಿನ ಜಾತಿಯ ವ್ಯವಸ್ಥೆನಲ್ಲಿ ಸುಮಾರು 15-20 ವರ್ಷಗಳ ಕಾಲ ನಿರಂತರವಾಗಿ ಅವರ ಆಪ್ತನನ್ನಾಗಿ ಆಪ್ತ ಸಹಾಯಕ ಅಂದರೆ ನೀವೇನಂತಾರೆ ಗೊತ್ತಿಲ್ಲ ನಥಿಂಗ್ ಬಟ್ ML ಅವರಿದ್ದಾಗೆ ML ಅವರಿಗೆ ಜವಾಬ್ದಾರಿ ಇರ್ತದೆ 4 ಪಟ್ಟು ಜವಾಬ್ದಾರಿ ಅವ್ರ ಜೊತೆಲಿ ಅವ್ರನ್ನ ನೋಡ್ಕೊಳ್ಳೋ ಅಂತ ಮನುಷ್ಯನಿಗಿರುತ್ತೆ ಅಂತ ಪುಣ್ಯದ ಕೆಲಸವನ್ನ ಕಟ್ಕೊಟ್ರು ಹಾಗಾಗಿ ನಾನು ಇವತ್ತು ವಿಧಾನಸೌಧ 4 ಗೇಟನ್ನು ನಾನು ಬಿಡುತ್ತೆ ನನ್ನ ಕಾರ್ ಬಿಡುತ್ತೆ ಕಾರಣ ಪಾಸ್ಟ್ ನನ್ನ ಬಿಡ್ತಾರೆ ಯಾಕೆಂದ್ರೆ ಸತ್ಯನಾರಾಯಣ ಶಿಷ್ಯ ಅವನು ಇಂಥ ಅತಿ ಎತ್ತರಕ್ಕೆ ಒಂದು ಸಣ್ಣ ಸಮಾಜ ನನ್ನನ್ನು ಬೆಳೆಸಿದಂತ ಸತ್ಯನಾರಾಯಣ ಸಾಹೇಬ್ರಿಗೆ ನಾನೇನು ದ್ರೋಹ ಮಾಡಲಿ ಅಧಿಕಾರಕ್ಕೋಸ್ಕರ ಗೌರವ ಕೊಡಿಲ್ಲ ಸರ್ ಜೊತೆ ಹೋಗಿ ನೀವೇ ಹೇಳಿ ಮತ್ತೆ ನಾನು ಜಾಸ್ತಿ ಮುಂದುವರ್ಸಕ್ಕೆ ಹೋಗೋದಿಲ್ಲ ಕಾರಣ ಇದೆ ಏನೋ ಯಾವುದೇ ಪಕ್ಷಕ್ಕಿರಲಿ ನಾನು JDS BJP ಮತ್ತೆ ನಮ್ಮ ಮಹೇಶ್ ಅರ್ಧ ಕಾಂಗ್ರೆಸ್ ಅರ್ಧ JDS ಅಂದ್ರೆ ಯಾರು ಎಲ್ಲಿ ಬೇಕಾದ್ರೂ ಇರ್ರಿ ಯಾರು ಎಲ್ಲಿ ಬೇಕಾದ್ರೂ ಇರಿ ಯಾಕಂದ್ರೆ ನಮ್ಮ ವಕೀಲರು ನೀನು ಪಕ್ಕಾ ಕಾಂಗ್ರೆಸ್ ನಾನು ಬೇಡ ಅಂತ ಹೇಳೇ ಇಲ್ಲ ನಾನೇನು
ಯಾರು ಎಲ್ಲಿ ಬೇಕಾದ್ರೂ ಇರಿ, ಆದ್ರೆ ಸಮಾಜಕ್ಕೆ ಏನಾದ್ರೂ ತಮ್ಮ ಕೈಲಾದ ಸೇವೆಯನ್ನ ಕೊಡುಗೆಯನ್ನ ಕೊಡಿ ಅನ್ನುವಂತ ವಿನಂತಿಯನ್ನ ಮತ್ತೊಂದು ಮಾತನ್ನು ಮಾಡ್ದ ನಮ್ ರಘುಕೌಡಿ ಎಲ್ಲ ಸರಿ ಹೇಳಿದ್ರು. ಪಾಪ ಕುರುಬರ ಲೀಡರ್ ಇಲ್ಲೇ ಕೂತಾರ, ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಇಬ್ರು ಚಡ್ಡಿ ದೋಸ್ಕೊಳ್ತು. ನೂರಾರು ಕಿಲೋಮೀಟರ್ ನಡೆದು ಅವ್ರ ಸ್ವಾಮೀಜಿ, ನಾನು ಅವ್ರಿಗೆ ಒಬ್ಬರ, ನನಗೆ ಅವ್ರಿಗೆ ಬಹಳ ಬಾಂಧವ್ಯ ಇದೆ. ಏ ನಮ್ಮ ಸ್ವಾಮೀಜಿ ಬರ್ತಾರೆ ಕಣ, ನೀನು ಬಂದು ಹೋಗಪ್ಪ, ನೀನು ಮಾತಾಡಿಸ್ಕೊಂಡು ಹೋಗೋದು. ಕಳ್ಳ ಬೆಳೆದ ಹತ್ರ ಬಂದು ನಾನು ಗಾರ್ಲ್ಯಾಂಡ್ ಮಾಡಿ ನಮಸ್ಕಾರ ಮಾಡಿ ನಿಮ್ಮ ಹೋರಾಟ ಒಳ್ಳೇದಾಗಿರ್ಬೋದು ಎಂದು ನಮಸ್ಕಾರ ಮಾಡಿ ಹೋದೆ. ಅದೇ ನಾನು ಆತ್ಮಪೂರ್ವಕವಾಗಿ ಹೇಳಿದ್ನ ಮಾತು ಖಂಡಿತ ಇಲ್ಲ. ಒಂದು ಕಡೆ ಅತ್ಯಂತ ಬಲಿಷ್ಠವಾದಂತಹ ಕುರುಬ ಸಮುದಾಯ, ಮತ್ತೊಂದು ಕಡೆ ಅಷ್ಟೇ ಬಲಿಷ್ಠವಾದಂತ ಯಾದವ ಸಮುದಾಯ. ನಿನ್ನೆ ನೋಡ್ತಿದ್ರೆ ಕಿತ್ತಾಡ್ತಾ ಇದ್ರೆ ಸ್ವಾಮಿಗಳು, ಪಂಚಮಶಾಲಿ ಸ್ವಾಮಿಗಳು ಎಷ್ಟು ಹೇಗೆ ಬೇಕು ಅಂತ. ನಾಳೆನೂ ಒಂದು 6-7 ಲಕ್ಷ ಜನ ಸೇರ್ತಾರೆ, ಇವತ್ತ ನಡೀತಾ ಇದೆಯಂತೆ. ಒಂದು ಕಡೆ ಅವರು, ಮತ್ತೆ ನಾವೇನ್ ಮಾಡೋದು? ಇಲ್ಲ, ಯಾರು ಏನೇ ಹೇಳಿದ್ರು, ವೇದಿಕೆ ಮೇಲೆ ಯಾರು ಏನೇ ಮಾತಾಡಿದ್ರು, ಖಂಡಿತ ನಮ್ಮನ್ನ ಪರಿಶಿಷ್ಟ ಜಾತಿಗೆ ಸೇರಿಸಿ ಅನ್ನುವಂತ ಹೋರಾಟದ ಮುಂಚೂಣಿಯ ನೇತೃತ್ವವನ್ನ ವಹಿಸಿದಂತ ಸ್ವಾಮೀಜಿಯವರು ಇರ್ಬೋದು, ನಂಜಪ್ಪನವರು ಇರ್ಬೋದು, ಅನೇಕ ಮುಖಂಡರುಗಳು ತನ್ನ ಶಕ್ತಿ ಮೀರಿ ಹೋರಾಟವನ್ನ ಮಾಡಿದರು. ತುರಂತ ಯಾರು ಸಮಾಜ ಕಲ್ಯಾಣ ಸಚಿವರುಗಳಾಗಿ ಯಡಿಯೂರಪ್ಪನ ಸರ್ಕಾರದಲ್ಲಿ ಇರ್ಬೋದು, ನಮ್ಮ ಸರ್ಕಾರದಲ್ಲಿರ್ಬೋದು, ಅಂದ್ರೆ ಕುಮಾರಣ್ಣನ ಸರ್ಕಾರದಲ್ಲಿರ್ಬೋದು, ನಮ್ಮನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವಂತ ನಿರ್ಣಯವನ್ನ ಕ್ಯಾಬಿನೆಟ್ ನಲ್ಲಿ ಅಂಗೀಕಾರ ಮಾಡಲಿಕ್ಕೆ ಅವ್ರು ಬಿಡೋದಿಲ್ಲ. ಅಂದ್ರೆ ಯಾಕೆ ಬಿಡೋದಿಲ್ಲ? ರಘುಕೋಟಿಲ್ಲ ಸರ್ ಒಂದು ಮಾತು ಹೇಳಿದ್ರು, ಮಡಿವಾಳರು ನಂಬಿಕೆಗೆ ಅರ್ಹರು. ಅವರು ಕೊಲೆರಿರ್ಲಿ, ಮಾದಿರಿರ್ಲಿ, ಲಂಬಾಣಿಸ್ ಇರ್ಲಿ, ಅವ್ರ ವಿರುದ್ಧ ನಮ್ಮವ್ರು 3-4 ಸಾವಿರ ಜನ ಇದ್ರು ಪರವಾಗಿಲ್ಲ, ಎಸ್ ಸಿ ರಿಸರ್ವೇಶನ್ ಇತ್ತು, ನನ್ನೇ ತಾಂಡವ್ ನೀವು ಯಾವ ಪಾರ್ಟಿಯಿಂದ ಕ್ಯಾಂಡಿಡೇಟ್ ಆದ್ರೂ ನಾನು ಶಾಸಕರ ಆಗ್ತೀನಿ, ಬೇರೆ ಎಲ್ಲ ಸಮುದಾಯದವರು ನಮ್ಮನ್ನು ಒಪ್ಕೋತಾರೆ. ಆ ಕಾರಣಕ್ಕೋಸ್ಕರನೇ ಆ ಬೇರೆ ಜಾತಿಯವರು ನಮ್ಮನ್ನು ವಿರೋಧನ, ಬೇರೆ ಕಾರಣ ಇಲ್ಲ, ಬೇರೆ ಕಾರಣನೇ ಇಲ್ಲ. ಮತ್ತೆ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲಿಲ್ಲ. ದಯಮಾಡಿ ಎಲ್ಲ ನನ್ನ ತಾಯಿಂದಿರು ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ, ಆ ಮೂಲಕ ನಮ್ಮನ್ನ ನಾವು ಗುರುಸ್ಕೊಳ್ಳೋ ಅಂತ ಕೆಲಸ ಮಾಡಿ ಅನ್ನೋಂತ ಮತ್ತೊಂದು ಮಾತನ್ನ ಹೇಳ್ತಾ, ಹಿಂದಿನ ಸಾರಿ ಸತ್ಯನಾರಾಯಣ ಸಾಹೇಬರು ಬದುಕಿದ್ರು, ಅವಾಗ ಇಲ್ಲಿ ಬೋರ್ವೆಲ್ ಅನ್ನ ಕೊಡೋದು, ಮೋಟ್ರ್ ಪಂಪ್ ಹಾಕಿ ಅದನ್ನು ಕಾರ್ಯಕ್ರಮಕ್ಕೂ ಚಾಲನೆಯನ್ನು ಕೊಟ್ಟರು. ಅವತ್ತು ಕೇಳಿದ್ವಿ, ಮುಂದಿನ ವರ್ಷ ಇಲ್ಲಿ ನಮಗೆ ಶೆಡ್ ಬೇಕಾಗ್ತದೆ, ಶೆಡ್ನ ಮಾಡಿಕೊಡಿ ಅಂತ. ದುರಂತ ಸಾಧ್ಯ ಆಗಲಿಲ್ಲ. ಹಾಗಾಗಿ ಬಹುಶಃ ಇವತ್ತು ಶಾಸಕರು ಬಂದಿದ್ರೆ ಅವ್ರು 5-10 ಲಕ್ಷ ಕೊಡ್ಲಿಕ್ಕೆ ದೊಡ್ಡ ಕಷ್ಟ ಆಗಿಲ್ಲ ಕೊಡೋರು, ಯಾಕೆಂದ್ರೆ ಅವರು ರಕ್ತ ಪೂರ್ತಿ ರಾಜಕೀಯ ಹಿನ್ನೆಲೆಯಲ್ಲಿ ಬಂದಿದ್ರು. ಅವರು ಸಹ ಅವರೇನು ಸುಮ್ಮನೆ ಡಾಕ್ಟರ್ ಆಗಿ ವಿಕ್ಟೋರಿಯಾ ಆಸ್ಪತ್ರೆಯಿಂದ ನೇರವಾಗಿ ಫೀಲ್ಡಿಗೆ ಬಂದಿರಲಿಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ಸಮಾಜದ ಮುಖಂಡರುಗಳು, ನಾನಂತೂ ಒಂದು ಮಾತನ್ನ ಹೇಳ್ತೇನೆ, ಖಂಡಿತ ನಾನು ಯಾವುದೇ ಕಾರಣಕ್ಕೆ ಯಾರು ಹೇಳಿದ್ರೆ, ಯಾರು ಕೇಳಿದ್ರೆ, ಅಥವಾ ನನಗೋಸ್ಕರ ನನ್ನ ಸ್ವಾರ್ಥಕ್ಕೋಸ್ಕರ ಪಕ್ಷ ಅಥವಾ ನಿಷ್ಠೆಯನ್ನು ಬದಲಾಯಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನನ್ನ ಉತ್ತೀರ್ಣವರಿಗೆ ಅದಕ್ಕೆ ಬೇಕಾದಷ್ಟು ಕಾರಣ ಇದ್ರೆ ನಿಮಗೆಲ್ಲ ಗೊತ್ತಿದೆ. ಆದರೆ ಸಮಾಜದ ಒಳಿತಿಗೋಸ್ಕರ, ಸಮಾಜಕ್ಕೆ ಒಳ್ಳೆದಾಗ್ತದೆ ಅನ್ನೋದಾದರೆ, ಅಥವಾ ಯಾರಿಗಾದ್ರೂ ಅನುಕೂಲ ಆಗುತ್ತೆ ಅಂದರೆ, ಖಂಡಿತ ನಾನು ಯಾರದೇ ಮನೆ ಬಾಕಿ ಬೇಕಾದ್ರೆ ನಿಮ್ಮ ಜೊತೆ ಬರಲಿಕ್ಕೆ ಸಿದ್ಧ ಅನ್ನುವಂಥ ಮಾತನ್ನ ಹೇಳ್ತಾ, ಇನ್ನು ನಮ್ಮ ರಘುಕೋಟಿಲ್ಲವರು ಇನ್ನೊಂದು ಕೊನೆ ಮಾತನ್ನೇ ಹೇಳಿದ್ರು. ಇಲ್ಲ, ನಾವು ಪರಿಶಿಷ್ಟ ಜಾತಿಗೆ ಸೇರಬೇಕಾದ್ರೆ ಪಾಪ ದೊಡ್ಡ ಇತಿಹಾಸ ನಮ್ಮ ಸ್ವಾಮೀಜಿಯವ್ರು ಇರಬೇಕಾಗಿತ್ತು. ದುರಂತ ನಮಗೆ, ನಾವು ದುರಂತದಲ್ಲೇ ಹುಟ್ಟುಬಿಟ್ಟಿದ್ದೀವಿ. ನಾವು ರಾಮ ಸೀತೆ ಕತೆ ಹೇಳಿದ್ರು ಅವರು, ಇಲ್ಲ ನಮಗೆ ಶಾಪನೇ ಇಲ್ಲ ಅಂದರೆ ಎಲ್ಲ ಒಂದು ಕಡೆ, ಅವಾಗ ಅದು ವಾಲ್ಮೀಕಿಯವರ ರಾಮಾಯಣ ಅನ್ನು ನಾವು ವಿಶ್ಲೇಷಣೆ ಮಾಡೋದು ಅಥವಾ ಅದರ ಬಗ್ಗೆ ಚರ್ಚೆ ಮಾಡೋದು ಸಾಮರ್ಥ್ಯ ಶಕ್ತಿ ನಮಗಾದರೂ ಇಲ್ಲ. ಅದು ಯಾವಾಗ ಆ ಸೀತಾಮಾತೆ ಕಾಡಿ ಕಳಿಸಿದ್ರು ಅನ್ನೋಂಥ ಶಾಪನ ನಮ್ಗೆ ಹಾಕಿದ್ರು, ನಾನು ಅದನ್ನು ಹೌದು ಅಲ್ಲ ಅಂತ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಶಕ್ತಿ ನನಗೆ ದೇವ್ರು ಕೊಟ್ಟಿಲ್ಲ. ಅವತ್ತಿನಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಮಾಜ ಬಹುಶಃ ಶಾಪಕ್ಕೆ ತುತ್ತಾಗ್ತಾನೇ ಬರ್ತಾ ಇದ್ದೇವೆ.
ನಮ್ಮ ಶಂಕರಪ್ಪನವರು ಮಾತು ಅವತ್ ಮನಸ್ಸು ಮಾಡಿದ್ರೆ ಹಿಂದುಳಿದ ವರ್ಗದ ಅಧ್ಯಕ್ಷರು ಒಪ್ಕೊಂಡೆ ಹೋಗಿದ್ರೆ ಅವತ್ತು ಖಂಡಿತ ಯಡಿಯೂರು ಯಡಿಯೂರಪ್ಪನವರು ಸದಾನಂದ ಗೌಡರನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಒಂದು ರೆಸಲ್ಯೂಷನ್ ಖಂಡಿತ ಮಾಡಿಕೊಡ್ತಿದ್ರು. ಯಾಕೆಂದ್ರೆ ಶಂಕರಪ್ಪನವ್ರನ್ನ ಬಹುಶಃ ಅಂಡರ್ ಎಸ್ಟಿಮೇಟ್ ಮಾಡಿ ಅಥವಾ ಭಾಳ ಲಘುವಾಗಿ ಮಾತಾಡುವಷ್ಟು ಅಯೋಗ್ಯ ನಾನಂತೂ ಅಲ್ಲ. ಅವರು ಯಾವ ಪಾರ್ಟಿನಲ್ಲಾದರೂ ಇರಲಿ, ಆಗಲಿಲ್ಲ ಮಂಡ್ಯ 87 ಬಸ್ ಕಳಿಸ್ಕೊಟ್ಟಿದ್ದೆ, ನಾನು ದೂರ ನಿಂತಿದ್ದೆ. ಯಡಿಯೂರಪ್ಪನ ಚಿತ್ರದುರ್ಗದ ಸಭೆ ಮಾಡಿದಾಗಲೂ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ರು, ನಾನು ಬಿಸ್ತಲ್ಲಿ ದೂರ ನಿಂತಿದ್ದೆ. ನಾನು ಜಿಲ್ಲಾ ಪಂಚಾಯತ್ ಅಧಿಕಾರದಲ್ಲಿದ್ದೆ, ಆದರೂ ವೇದಿಕೆ ಮೇಲೆ ಹೋಗಲಿಲ್ಲ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಅವರನ್ನು ಕರೆದು ಮಾಡಿದಾಗ 2 ಲಕ್ಷ ಮೀರಿ ನಮ್ಮ ಸಮುದಾಯ ಸೇರಿದಾಗಲೂ ನಾನು ಬಿಸ್ತಲ್ಲೇ ನಿಂತಿದ್ದೆ. ಕಾರಣ ಯಾಕೆ ಅಂದರೆ ಯಾವ ದೇವ್ರ ಯಾವ ದೇವಸ್ಥಾನ ಆದರೂ ನಾನಾದರೂ ನಿದ್ದೆ ಬಂದರೂ ಸಾಕು, ಕೊನೆಯ ನಮಗೆ ನಿದ್ದೆ ಬರಲಿಲ್ಲ. ಅಂದರೆ ನಾವು ಪರಿಶಿಷ್ಟ ಜಾತಿಗೆ ಸೇರಿಸಲಿಕ್ಕೆ ನಿರ್ಣಯವನ್ನು ಅಂಗೀಕರಿಸುವಂಥ ಕೆಲಸ ಆಗಲಿಲ್ಲ. ಮತ್ತೆ ನಮ್ಮ ಅಧ್ಯಕ್ಷರಿಗೆ ಹಾಗೂ ಕೌಟಿಲ್ಯ ಸರ್ ಅವರಿಗೆ ವಿನಮ್ರ ವಿನಂತಿಯನ್ನು ಮಾಡ್ತೇನೆ. ನಾವು ಇಲ್ಲಿ ಯಾವುದೇ ಪಾರ್ಟಿ, ಯಾವುದೇ ಗುಂಪು, ಯಾವ ಏನೇ ಇದ್ದರೂ ಈ ಸಮಾಜ ಪರಿಶಿಷ್ಟ ಜಾತಿಗೆ ಸೇರಿಸಲಿಕ್ಕೆ ಸ್ವಾಮೀಜಿಯವರನ್ನ ಒಳಗೊಂಡಂತೆ, ಯಾಕೆಂದ್ರೆ ನಾನು ಎಲ್ಲೂ ಸ್ವಾಮೀಜಿಯವ್ರನ್ನ ಬಿಟ್ಟು ಒಂದು ಇಂಚು ಮಾತಾಡ್ಲಿಕ್ಕೆ ಸಿದ್ಧ ಇಲ್ಲ. ನಿಮಗೆ ಜ್ಞಾಪಕ ಇರಲಿ, ತಾಲೂಕಲ್ಲಿ ಮೊಟ್ಟ ಮೊದಲನೇ ಟೂರ್ ಮಾಡಿ 60-70 ಕಲೆಕ್ಟ್ ಮಾಡಿ 2,67,000 ಕಲೆಕ್ಟ್ ಮಾಡಿ ತುಮಕೂರಿನ ತೊಟ್ಟಿಮಯ್ಯನವ್ರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಇಂಡಿಗೋ LS ಕಾರ್ನ ಕೊಡದೆ ಹೋಗಿದ್ದಿದ್ರೆ, ಈ ತಾಲೂಕು ಈ ಜಿಲ್ಲೆ ಜನ ಆ ಒಂದು ಕೊಡುಗೆಯನ್ನು ನೀಡದೆ ಹೋಗಿದ್ದಿದ್ರೆ ಬಹುಶಃ ಇಡೀ ರಾಜ್ಯಾದ್ಯಂತ ನಮ್ಮ ಸ್ವಾಮೀಜಿಯವರು ಸಂಚಾರವನ್ನು ಮಾಡಿ ಈ ಸಮಾಜವನ್ನ ಇಷ್ಟೊಂದು ಅದ್ಭುತವಾದಂತಹ ಎತ್ತರಕ್ಕೆ ಒಂದು ಸಂಘಟನಾ ಶಕ್ತಿ ಮಾಡಿ ಲಕ್ಷಾಂತರ ಜನ ಸೇರುವಂತ ಅವಕಾಶವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ ಅವರ ನೇತೃತ್ವದಲ್ಲಿ ಬಹುಶಃ ದುರಂತ ಬೆಂಗಳೂರಿನಲ್ಲಿ ನಮ್ಮ ಜಾತಿನ ಸಂಘಗಳು ಅಧ್ಯಕ್ಷರುಗಳು ಜಾಸ್ತಿ ಇದೆ. ಎಲ್ಲಿ ವಿಸಿಟಿಂಗ್ ಕಾರ್ಡ್ ಸಂಸ್ಕೃತಿ ಹೋಗೋದಿಲ್ಲ, ಎಲ್ಲಿ ಲಿಟ್ರೇಟ್ ಸಂಸ್ಕೃತಿ ಹೋಗೋದಿಲ್ಲ, ಅಲ್ಲಿನವರೆಗೆ ನಮ್ಮಂಥವ್ರು ಏನು ಆಗ್ಲಿಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನೇನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗೋದು, ನಾನು ಹೇಳಿದ್ರು ಕಿಂಗ್ ಮೇಕರ್ ಆಗ್ತೀನಿ, ಆಮೇಲೆ ಕಿಂಗ್ ಆಗೋಕೆ ಹೋಗಲ್ಲ. ನಂಗೆ ಬೇಡಪ್ಪ, ಯಾಕೆಂದ್ರೆ 1 ಕೋಟಿ 70 ಲಕ್ಷ 80 ಲಕ್ಷ ಸಾಲ ಮಾಡಿ ನನ್ನ ಪುಕ್ಸಟ್ಟೆ ನನ್ನ ಹೆಂಡತಿ ಖರ್ಚಿನವ್ರು ಬಿದ್ದಾಗ 3.5 ಸಾವಿರ, ನಾನು ಗೆದ್ದಾಗ 25,000 50,000, ಈಗೆಲ್ಲ ರವೇಣ ಎಷ್ಟು ಅಂದರೆ ಎಷ್ಟು ರವೇಣ 1 ಕೋಟಿನೋ 1.5 ಕೋಟಿನ ಖರ್ಚು ಮಾಡಿದ್ದು, ಹ್ಞೂ ಮೊನ್ನೆ 5 ಕೋಟಿ ಅಂತೆ ಉಳಿಸ್ಕೊಳ್ಳಿಕ್ಕೆ, ಅವ್ರು ಗೆಲ್ಲುವಾಗೆದ್ದು 1.5 ಕೋಟಿ ಅಂತ. ಆ ಶಕ್ತಿ ನಮ್ಮಲ್ಲಿ ಇಲ್ಲ, ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ತಮ್ಮ ನೇತೃತ್ವದಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ವ್ಯವಸ್ಥಿತವಾದಂತಹ ಹೋರಾಟ ಅಲ್ಲಿ ಯಾರನ್ನೋ ಬಿಡಬಾರ್ದು. ಏನಾಗಿದೆ ಅಂದ್ರೆ ನಂಜಪ್ಪನವ್ರನ್ನ ಕರೆದ್ರೆ ರಘು ಕೋಟಿಲ ಸರ್ ಬರಲ್ಲ, ಅವ್ರನ್ನ ಕರೆದ್ರೆ ಎಂಜರಪ್ಪನವ್ರು ಬರಲ್ಲ, ಎಂಜರಪ್ಪನವ್ರನ್ನ ಕರೆದ್ರೆ ಅಂಕಮಣ್ಣ ಬರೋದಿಲ್ಲ. ದುರಂತ ಅದು. ದಯಮಾಡಿ ಎಲ್ಲ ಮುಖಂಡರುಗಳನ್ನ ಅಮರನಾಥ್ ಅವರು ಅಲ್ಲ ಸುಮ್ಮನೆ ಅಂದೆ, ಅದಕ್ಕೆ ಎಲ್ಲ ಮುಖಂಡರುಗಳನ್ನ, ಏಕೆಂದ್ರೆ ನಿಮ್ಗೆ ಅಧಿಕಾರ ಇದೆ, ನಿಮ್ಗೆ ಅವಕಾಶ ಇದೆ, ಎಲ್ರಿಗಿಂತ ಒಳ್ಳೆ ಅವಕಾಶ ಇದೆ. ಶಂಕರಪ್ಪನವರಿಂದ ಬಹುಶಃ ಒಂದೆದ್ದೆ ಮುಂದೋಗಂತ ಅವಕಾಶ ಇದೆ. ದಯಮಾಡಿ ತಾವು ನಿಮ್ಮ ನೇತೃತ್ವದಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ತೀವ್ರವಾದಂತ ಒತ್ತಡ ತಂದು ದುರಂತ ಏನಪ್ಪ ಇದು. ಒಲೆರು ಮಾದಿರು ಸಿಳ್ಳೆಕ್ಯಾತರು ಅಗಸರು ಕಮ್ಮರು ಕುರುಬರ ಹೆಸರು ಹೇಳೋದಿಲ್ಲ ಮಂಜಣ್ಣ ಇದ್ರು. ನಮ್ಮ ನಾವು ನೋಡಿದ್ರೆ ಅಡ್ಡಿ ನುಂಗಾಡಿದೀವಿ, ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡ್ತೀವಿ, ನಮಗೆ SC ಸೇರಿಸಿ ಕೊಟ್ಬಿಡಪ್ಪ ರಾಜಕೀಯ ಬೇಡ ಅಂದ್ರೆ ಬಲವಾದ ಸಮುದಾಯಗಳು ನಮ್ಮನ್ನ ಸವಾರಿ ಮಾಡೋದ್ರ ಮೂಲಕ ಏನೂ ಸಿಗದೆ ಅಂದ್ರೆ ಸರ್ಕಾರದ ಲೆವೆಲಲ್ಲಿ ಇಲ್ಲಲ್ಲ. ಆಮೇಲೆ ರಾಜಣ್ಣರು ರಂಗಸಾವಣ್ಣ ಯಾಕಪ್ಪ ನನಗೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ದೇವಸ್ಥಾನ ಕಟ್ಟಕ್ಕೆ ನೋಡಿ ಏನಪ್ಪ ಹಿಂಗಂದ್ಬಿಟ್ಟ ಅಂದ್ರೆ ಅದ್ ಮತ್ತೆ ನಮಗೆ ಡ್ಯಾಮೇಜ್ ತಿರ್ಗಾ ಆಗದೇ ಇರಲಿ ಅಂತ ಹೇಳ್ತಾ ಇವು ಕೌಟಿಲ್ಯ ಸರ್ ಅವರೇ ಎಂಥದೇ ಸಂದರ್ಭದಲ್ಲಿ ಯಾವುದೇ ದಿನ ಯಾವಾಗ ಬೇಕಾದರೂ ಈ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಶಾಂತಣ್ಣವ್ರು ಬಹಳ ತಡವಾಗಿ ಬಂದವ್ರು, ದಯವಿಟ್ಟು ಹಂಗೆ ಬಂದ್ಬಿಡ್ಬೇಕು, ನಾನೇ ನಿಮ್ಮ ಸ್ವಾಗತಿಸ್ತೇನೆ. ಯಾಕೆಂದ್ರೆ ವಂದನಾ ಅರ್ಪಣೆ ನಾನೇ ಮಾಡಬೇಕೀಗ.
ಹಾಗಾಗಿ ನಿಮ್ಮ ನೇತೃತ್ವದಲ್ಲಿ ನಾವು ಸದಾ ಸಿದ್ಧ ಇದ್ದೇವೆ. ವಕಾಲತ್ತು ವಹಿಸರ್ ಇಲ್ಲ ಅಂದ್ರೆ ಖಂಡಿತ ನೀವು ವಕಾಲತ್ತು ವಹಿಸಿದ್ರೆ ನಾವು ಕ್ಲೈಂಟ್ ಆಗ್ಬೇಕಾ ಏನಾಗ್ಬೇಕು ಏನಾಗ್ಬೇಕು ಸರ್ ಕ್ಲೈಂಟ್ಸ್ ಆಗ್ಬೇಕಾ? ನಾವೆಲ್ಲ ನಿಮ್ ಕ್ಲೈಂಟ್ಸ್ ಆಗಿ ಸಿದ್ಧವಾಗಿದ್ದೀವಿ. ಪಕ್ಷ ಭೇದ ಮರೆತೋಣ ಅಂತ ಮಾತ್ರ ಹೇಳ್ತಾರೆ. ಈ ಸಂದರ್ಭದಲ್ಲಿ ನನ್ನನ್ನು ಕರ್ದೇನಿಲ್ಲ, ನಾನು ಯಾವಾಗ ಹೇಳ್ತೇನೆ ನನ್ನ ಹೆಸರು ಹಾಕ್ಸ್ಬಾರ್ದು ಅಂತ, ಯಾಕೆಂದ್ರೆ ನಾನು ಸಮಾಜದ ಒಂದು ಭಾಗ ಆಗ್ತೀನಿ, ನನ್ನ ಗೆಸ್ಟ್ ಅಂತ ನನ್ನ ಹೆಸರು ಬರಬಾರ್ದು ಅಂತ, ಇಲ್ಲ ಕೊನೆಯಲ್ಲಿ ಇರಬೇಕು ಅಂತ. ಆದರೆ ಈ ಹುಡುಗರು ಕೇಳೋದಿಲ್ಲ. ಹಾಗಾಗಿ ಎಲ್ಲ ಯುವಕ ಮಿತ್ರರು ಪ್ರತಿ ವರ್ಷ ಈ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಮಾಡಿ ನಿಮ್ಮ ಜೊತೆ ಇರ್ತವೆ ಅನ್ನೋಂಥ ಮತ್ತೊಂದು ಮಾತನ್ನ ಹೇಳ್ತಾ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ರೂಕೌಟ್ ಇಲ್ಲಾರವ್ರೆ, ನಿಮ್ಮ ಜೊತೆ ಇರ್ತವೆ ಈ ಸಮಾಜ. ನಿಮ್ಮ ಅವಧಿನಲ್ಲಾದ್ರೆ ಎರಡು ವರ್ಷ ಪರಿಸರ ಜಾತಿ ಸೇರಿಸಲಿಕ್ಕೆ ನೀವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಟ್ಟು ಯಶಸ್ವಿ ಆಗಿ ಅನ್ನೋ ಅಂತ ಒತ್ತಾಯವನ್ನು ಮಾಡ್ತಾ ನಾನು ಮಾತು ಮುಗಿಸ್ತೇನೆ. ನೀವೆಲ್ಲರಿಗೆ ನಮಸ್ಕಾರ.